ಕನ್ನಡದ ಸಾಮ್ರಾಜ್ಯವನ್ನು ಕಟ್ಟಿದವರು. ಹತ್ತು ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ತಮ್ಮದಾಗಿಸಿಕೊಂಡ ಅಪ್ರತಿಮ ಸಂಘಟಕ ರಾಜೇಂದ್ರ ಕುಮಾರ್ ಅವರ ಮೂಲಕವಾಗಿ ಸರಿಯಾಡಳಿತ ವ್ಯವಸ್ಥೆಯ ಕ್ರೀಡಾ ಧ್ವಜ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಎತ್ತರ ಎತ್ತರಕ್ಕೆ ಏರಲಿಕ್ಕಿದೆ. ಒಲಿಂಪಿಕ್ಸ್ ಕ್ರೀಡೆಗಳನ್ನು ಕೂಡ ಕ್ರೀಡಾ ಧ್ವಜಾರೋಹಣಕ್ಕೆ ಬಹಳವಾದ ಗೌರವ. ಎಲ್ಲ ಜನಪ್ರತಿನಿಧಿಗಳ ಒಂದು ಕೋರಿಕೆ, ನಮ್ಮೂರ ಹಬ್ಬ ಹಿರೇಮಹಾಲಿಂಗೇಶ್ವರದ ಜಾತ್ರೆಯ ಸಂದರ್ಭದಲ್ಲಿ ಅನೇಕರಿಗೆ ಏರಿಸಿದ ಧ್ವಜ ಕೆಳಗಿರುವವರೆಗೆ ನಾವ್ಯಾರು ಊರು ಬಿಡೋದೇ ಇಲ್ಲ ಎಂಬುದನ್ನ ಅವಳಿ ಜಿಲ್ಲೆಗಳಿಂದ ಬಂದ ಜನಪ್ರತಿನಿಧಿಗಳ ಮುಂದಿರುವಂತಹ ಇದೀಗ ಧ್ವಜಾರೋಹಣಕ್ಕಾಗಿ ಕ್ಷಣಗಳನ್ನೇ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕರಂತರ ಸಂತೆಕಟ್ಟೆ ದೈಹಿಕ ಶಿಕ್ಷಣ ಶಿಕ್ಷಕ ಸುರೇಶ್ ಬಾಬು ಇವರ ಮಾರ್ಗದರ್ಶನದಲ್ಲಿ ಈ ವಿದ್ಯಾರ್ಥಿಗಳ ಆಕರ್ಷಕವಾದ ಪಥಸಂಚಲನೆ. ಮಹಿಳಾ ಮತ್ತು ಶಿಶು ಕಲ್ಯಾಣ ವಿಭಾಗದ ಸಚಿವರಾಗಿರುವ ನಮ್ಮೆಲ್ಲರ ಪಾಲಿನ ಗೌರವಾನ್ವಿತರಾದ ಡಾಕ್ಟರ್ ಜಯಮಾಲ ಅವರು ಈ ಮಕ್ಕಳ ಎಲ್ಲ ಚಟುವಟಿಕೆಗಳನ್ನ ಬಹಳಷ್ಟು ಗಮನವಿರಿಸಿಕೊಂಡು ಈ ಧ್ವಜದ ಅಡಿಯಲ್ಲಿ ಎತ್ತ ಬಿತ್ತ ಗೆತ್ತ ಎಲ್ಲ ನೆನಪುಗಳನ್ನು ಮೆಲುಕು ಹಾಕಿಕೊಳ್ಳುವ ನಮ್ಮ ಜನಪ್ರತಿನಿಧಿಗಳು. ಇಂದು ಆ ಊರಿಗೆ ನೀರು ಬಂದಿಲ್ಲ, ಇಂದು ಈ ಬೀದಿ ದೀಪ ಬೆಳಗಿಲ್ಲ, ಅಲ್ಲಿಯ ಚರಂಡಿ ಸರಿ ಇಲ್ಲ, ಇಲ್ಲಿಯ ರಸ್ತೆ ಹಾಳಾಗಿದೆ, ಸಾವಿರಾರು ಜಂಜಾಟಗಳ ಮಧ್ಯೆ ಬದುಕುವ ಜನಪ್ರತಿನಿಧಿಗಳು ಇದ್ದು ಅದೆಲ್ಲವನ್ನ ಮರೆತು ನಾವೆಲ್ಲರೂ ಒಂದೇ ಎಂಬ ಐಕ್ಯ ಭಾವನೆಯ ಮೇಲೆ ಹೊಳಪು ಕ್ರೀಡಾಕೂಟದಲ್ಲಿ ಪಾಲ್ಗೊಳ್ಳುತ್ತಿರುವ ಸುಮಧುರವಾದ ಕ್ಷಣ ಧ್ವಜಾರೋಹಣಕ್ಕಾಗಿ ಕ್ಷಣಗಣನೆ. ಧ್ವಜಾರೋಹಣ ಆಗುತ್ತಿದ್ದಂತೆ ಜೇಮ್ಸ್ ಅವರ ವಾದ್ಯ ಮೇಳದ ಮೇಲೆ ರಾಷ್ಟ್ರಗೀತೆ ಮೊಳಗುತ್ತೆ. ಜೇಮ್ಸ್ ಧ್ವಜ ಮಾನ್ಯತರಿಗೆ ಹೋದ ಬಳಿಕ ಇದೀಗ ಧ್ವಜಾರೋಹಣಕ್ಕಾಗಿ ಕ್ಷಣಗಣನೆ. ಮುನ್ನೂರ 65 ದಿನಗಳ ಮುಂಚಿತವಾಗಿ ಈ ಕ್ರೀಡಾ ಧ್ವಜವನ್ನು ಪಡೆಯುವಾಗ ಶಾಲಾ ಮುಖ್ಯೋಪಾಧ್ಯಾಯಿನಿ ಅವರಿಗೆ ಈ ಧ್ವಜ ಅಗೌರವವಾಗಿತ್ತು. ಆ ಬಳಿಕದ ದಿನಗಳಲ್ಲಿ ಒಂದೆಡೆಯಲ್ಲಿ ಮಳೆ, ಮತ್ತೊಂದೆಡೆಯಲ್ಲಿ ದಾನಿಗಳನ್ನು ಸಂಪರ್ಕ ಮಾಡುವ ಯೋಜನೆ ಇವೆಲ್ಲವನ್ನು ಕ್ರೋಢೀಕರಿಸಿಕೊಂಡಾಗ ಈ ಧ್ವಜ ಭಾರವಾಗಿ ಪರಿಣಮಿಸಿಕೊಂಡರೂ ಕೂಡ ಎಲ್ಲರ ಸಹಕಾರದ ಮೇಲೆ ಯಶಸ್ವಿಯಾಗಿ ಕ್ರೀಡಾ ಧ್ವಜವನ್ನು ಬಾನ್ಯತ್ತರಕ್ಕೆ ಏರಿಸುತ್ತಿದ್ದೇವೆ ಎಂಬ ಸಂಭ್ರಮದಲ್ಲಿರುವಂತಹ ಶಾಲಾ ಮುಖ್ಯೋಪಾಧ್ಯಾಯಿನಿ ನಾಗರತ್ನ ಮೇಡಮ್ ಅವರು ಹಾಗೂ ದೈಹಿಕ ಶಿಕ್ಷಣ ಶಿಕ್ಷಕ ಸರ್ ಪ್ರಸನ್ನ ಶೆಟ್ಟಿ ಅವರು ಮತ್ತು ಎಲ್ಲ ಶಿಕ್ಷಕ ಬಂಧುಗಳ ಸಹಕಾರ ಮತ್ತು ಊರ ಶಿಕ್ಷಣಾಭಿಮಾನಿಗಳು ಎಸ್ಟಿಎಂಸಿ ಅವರ ಪ್ರೋತ್ಸಾಹದ ಮೇಲೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮವರ ಶೈಕ್ಷಣಿಕ ವಲಯದ ಕ್ರೀಡಾ ಧ್ವಜ ಬಾನೆತ್ತರಿಗೆ ಏರಲಿಕ್ಕಿದೆ. ನಮ್ಮ ಅಧಿಕಾರಿ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರ ಘನ ಉಪಸ್ಥಿತಿಯಲ್ಲಿ ಉಡುಪಿ ಜಿಲ್ಲಾ ಪಂಚಾಯತ್ನ ಹಿರಿಯ ಸದಸ್ಯರು ಜನಸೇವೆ ಜನಾರ್ದನ ಪಾಲಿನ ಯೋಗ ಭಾಗ್ಯ ಎಂದರಿತ ಕಾರ್ಯವನ್ನು ನಿರ್ವಹಿಸಿ ಜನಾನುರಾಗಿಗಳಾಗಿರುವ ಮಾನ್ಯ ಜನಾರ್ದನ ತೋಂಸಿ ಅವರು ಈ ಕ್ರೀಡಾ ಧ್ವಜವನ್ನ ಎತ್ತರಕ್ಕೆ ಏರಿಸುವವರಿದ್ದಾರೆ. ನಿಮ್ಮೆಲ್ಲವನ್ನ ಸಾಕ್ಷೀಕರಿಸಿಕೊಂಡು ಸಂಭ್ರಮದ ಹಬ್ಬ ಇದು ಆಗಿ ಹೋದ ದೀಪಾವಳಿ ಮುಗಿದು ಹೋದ ದಸರಾ ಹಬ್ಬದ ನೆನಪಿನೊಂದಿಗೆ ಕ್ರೀಡಾ ಹಬ್ಬ ಕ್ರೀಡಾ ಧ್ವಜ ವಾನೆತ್ತರಕ್ಕೆ ಏರುವ ಹೊತ್ತು ಈ ಧ್ವಜದ ಅಡಿಯಲ್ಲಿ ಯಾವುದೇ ಜಾತಿ ಮತ ಕುಲ ಗೋತ್ರ ವರ್ಣಗಳ ಕಡಿವಾಣವಿಲ್ಲದೆ ನಾವೆಲ್ಲರೂ ಒಂದೇ ಎಂಬ ಐಕ್ಯ ಭಾವನೆಯ ಮೇಲೆ ಧ್ವಜ ವಾನೆತ್ತರಕ್ಕೆ. ಬ್ರಹ್ಮಾವರ ಶೈಕ್ಷಣಿಕ ವಲಯದ ಪ್ರೌಢಶಾಲೆಗಳ ಕ್ರೀಡಾಕೂಟದ ಧ್ವಜಾರೋಹಣ ಜಿಲ್ಲಾ ಪಂಚಾಯತ್ನ ಪ್ರಭಾವಿ ಸದಸ್ಯರಾಗಿರ್ತಕ್ಕಂತಹ ಮಾನ್ಯ ಜನಾರ್ದನ್ ತೋನ್ಸೆ ಮತ್ತು ಆ ಭಾಗದಲ್ಲಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾಗಿರ್ತಕ್ಕಂತಹ ದಿನಕರ್ ಬಾಬು ಅವರು ಕೂಡ ಜೊತೆ ಕೂಡಿಕೊಂಡು ಧ್ವಜಾರೋಹಣವನ್ನ ಆ ಭಾಗದಲ್ಲಿ ನೆರವೇರಿಸ್ತಾ ಇದ್ದಾರೆ. ಅದೇ ಸಲ್ಯೂಟ್ ಆರ್ಡರ್.